ನಮ್ಮ ಮೊದಲನೆಯ ಡಿಶ್ಶು ಬಾಂಗ್ಡಾ ತವಾ ಫ್ರೈ ಅನ್ನೋ ಒಂದು ಫಿಶ್ಶು. ಇದನ್ನ ನೋಡಿ ನನಗಾಗಿದೆ ದಿಲ್ ಖುಷು ಫುಲ್ಲು. ಇಲ್ಲಿ ನೋಡಿ, ಇಲ್ಲಿ ಗೀ ನೋಡಿ, ಗೀ ಹೇಗಿದೆ ಅಂತ. ಇದೇನು ಅಂತ ಎತ್ ನೋಡೋಣ. ಕಾಣಿಸ್ತಾ ಇದೆಯಾ ವೀಕ್ಷಕರೇ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಸ್ ಕೆಫೆ. ಇವತ್ತು ನಾವ್ ಎಲ್ಲಿದ್ದೀವಿ ಗೊತ್ತಾ? ರೈಲ್ವೇ ಪ್ಯಾರಲಲ್ ರೋಡ್, ಸಹಕಾರ್ನಗರ್ ಏರಿಯಾದಲ್ಲಿ ಟುವರ್ಡ್ಸ್ ಕೊಡಿಗೇಹಳ್ಳಿ ರೋಡ್. ಇದು ಆಕ್ಚುಲಿ ರೈಲ್ವೇ ಪ್ಯಾರಲಲ್ ರೋಡ್ ಅಂತಾರೆ. ನಾವೊಂದು ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಆ ಫುಡ್ ಸ್ಟ್ರೀಟಲ್ಲಿ ಎಸ್ಪೆಷಲಿ ಕೋಸ್ಟಲ್ ಕ್ಯಾರವೆನ್ ಅನ್ನೋ ಒಂದು ಫುಡ್ ಟ್ರಕ್ಗೆ ಬಂದಿದ್ದೀವಿ ನಾವು ಫುಡ್ ಟ್ರಕ್ನ ರಿವ್ಯೂ ಮಾಡೋದಕ್ಕೆ. ಸೊ ಕೋಸ್ಟಲ್ ಕ್ಯಾರವೆನ್ ಅನ್ನೋದು ಈ ಏರಿಯಾಗೆ ತುಂಬ ಫೇಮಸ್. ಸೊ ಇಲ್ಲಿ ಕೋಸ್ಟಲ್ ಫುಡ್ ತುಂಬ ಫೇಮಸ್, ಲೈಕ್ ಫಿಶ್ ಫ್ರೈ, ಫಿಶ್ ತವಾ ಫ್ರೈ, ರವಾ ಫ್ರೈ, ಮತ್ತೆ ತುಂಬ ಬೇರೆ ವೆರೈಟೀಸ್ ಆಫ್ ಫ್ರೈಸ್ ಎಲ್ಲ ಇರುತ್ತೆ, ಗೀ ರೋಸ್ಟ್ ಎಲ್ಲ ಇರುತ್ತೆ, ಕ್ರ್ಯಾಬ್ ಎಲ್ಲ ಸಿಗುತ್ತೆ. ಸೊ ಕಂಪ್ಲೀಟ್ಲಿ ಒಂದು ಒಂದು ಕೋಸ್ಟಲ್ ಫುಡ್ನ ಇವತ್ತು ತಿನ್ನೋದಕ್ಕೆ ಅಂತ ಬಂದಿದ್ದೀವಿ ವೀಕ್ಷಕರೇ. ಸೊ ತುಂಬ ರುಚಿಯಾಗಿರುತ್ತಂತೆ ಇಲ್ಲಿ ಕೋಸ್ಟಲ್ ಕ್ಯಾರವೆನ್ ಅಲ್ಲಿ. ಬನ್ನಿ ಹೇಗಿದೆ ಅಂತ ನೋಡೋಣ ಇವಾಗ. ಸೊ ವೀಕ್ಷಕರೇ, ಇವಾಗ ನಮ್ಮ ಮೊದಲನೆಯ ಡಿಶ್ ಬಂದಿದೆ. ನಮ್ಮ ಮೊದಲನೆಯ ಡಿಶ್ಶು ಬಾಂಗ್ಡಾ ತವಾ ಫ್ರೈ ಅನ್ನೋ ಒಂದು ಫಿಶ್ಶು. ಇದನ್ನ ನೋಡಿ ನನಗಾಗಿದೆ ದಿಲ್ ಖುಷು, ತಿಂದ್ಬಿಡೋಣ ಹಂಗಾರೆ ಬೇಗ ಬೇಗ. ನೋಡಿ ತವಾ ಫ್ರೈ ಹೇಗಾಗಿದೆ ಅಂತ. ಹಾ 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 ಹಾ, ಸಖತ್ತಾಗಿದೆ ಗುರು ತವಾ ಫ್ರೈ. ಇದನ್ನ ತಲೆಯಿಂದ ತಿನ್ನದ, ಕಾಲಿಂದ ತಿನ್ನದ, ಸಾರಿ ಮೀನಿಗೆ ಕಾಲಿರಲ್ಲ ಅಲ್ವಾ, ಹೊಟ್ಟೆಯಿಂದ ತಿಂದ್ಬಿಡೋಣ. ಹೊಟ್ಟೆ ಬಗೆಯೋದು ಅಂತಾರೆ ಗೊತ್ತಾ, ಹಂಗೆ ಹೊಟ್ಟೆ ಬಗದ್ ಬಿಡೋಣ. ಬನ್ನಿ ಫಿಶ್ದು, ಹಾ ಹಾ ಬಿಸಿ ಬಿಸಿ ನೋಡೋಣ. ಬನ್ನಿ ಟೇಸ್ಟ್ ಆಗಿದೆ ಅಂತ ಮಾತು ಜಾಸ್ತಿ ಆಯ್ತು. ಆ್ಯಕ್ಚುಲಿ ಏನು ಗೊತ್ತಾ ವೀಕ್ಷಕರೇ, ತವಾ ಫ್ರೈಗೆ ಓವರಾಗಿ ಮಸಾಲೆ ಹಾಕ್ಬಿಟ್ಟು ಹೆವಿ ಖಾರ, ಒಂಥರ ಖಾರನೇ ಡಾಮಿನೇಟು, ಆ ಥರ ಇರೋದನ್ನ ಕೆಲವು ಕಡೆ ತಿಂದಿದ್ದೆ. ಬಟ್ ಇಲ್ಲಿ ಹಾಗೆ ಮಾಡಿಲ್ಲ ಇವರು. ಅಥೆಂಟಿಕ್ಕಾಗಿ ಆ ಫಿಶ್ದು ಆ ಮೀಟ್ ಟೇಸ್ಟ್ ಏನಿದೆಯಲ್ಲ ಅದನ್ನೇ ಫೀಲ್ ಮಾಡ್ಕೋಬೇಕು, ಆ ಥರ ಮಾಡಿದ್ದಾರೆ ಇವರು. ಮಸಾಲಾ ಕೋಟಿಂಗ್ ಏನಾಗಿದೆಯಲ್ಲ ಅದು ತುಂಬ ಮೈಲ್ಡ್ ಆಗಿದೆ. ಸೊ ಒಂದು ನಾರ್ಮಲ್ ಕೋಟಿಂಗೆ, ಬಟ್ ಆ ಫಿಶ್ ಮೀಟ್ನ ನೀವು ಪ್ರತಿ ಬೈಟ್ಗೂ ಫೀಲ್ ಮಾಡ್ತೀರಾ, ಫ್ರೆಶ್ ಆಗಿದೆ ತುಂಬ. ಹಂಗಾಗಿ ಪ್ರತಿ ಬೈಟ್ಗೂ ಆ ಫಿಶ್ಶು ಟೇಸ್ಟ್ ಮಾತ್ರ ಸಖತ್ತಾಗಿ ಸಿಗುತ್ತೆ. ಬಾಂಗ್ಡೆ ತವಾ ಫ್ರೈ ಇದು ತುಂಬಾ ಚೆನ್ನಾಗಿತ್ತು ವೀಕ್ಷಕರೇ. ಸೊ ಇವಾಗ ನೆಕ್ಸ್ಟ್ ಡಿಶ್ಶು ಏನಿದೆ ಅಂತ ನೋಡೋಣ ಬನ್ನಿ. ಬಾಂಗ್ಡೆ ತಿಂದಾಯ್ತು, ಅಲ್ಲೇ ಒಂಥರ ಗಂಟ್ಲೆಲ್ಲ ಆಕ್ಟಿವೇಟ್ ಆಯಿತು. ಬಾಂಗ್ಡೆ ಮೀನು ತವಾ ಫ್ರೈ ತಿಂದಾದ್ಮೇಲೆ ಇವಾಗ ರವಾ ಫ್ರೈ ತೊಗೊಂಡಿದ್ದೀನಿ. ರವೆ ಎಲ್ಲ ಹಾಕಿ ಫ್ರೈ ಮಾಡ್ತಾರಲ್ಲ ರವೆ ಫ್ರೈ, ಯಾವುದದು ಅಂದರೆ ಸಿಲ್ವರ್ ಫಿಶ್ ಅಂತಾರಲ್ಲ, ಚಿಕ್ಕ ತುಂಬ ಚಿಕ್ಕ ಸೈಜಲ್ಲಿ ಬರುತ್ತೆ, ಅದು ಒಂಥರ ತುಂಬ ಸಿಲ್ವರ್ ಕಲರ್ ಶೈನಿಂಗ್ ಹೊಡಿತಾ ಇರುತ್ತೆ. ಸೊ ಅದರ ಒಂದು ರವಾ ಫ್ರೈ ತರಿಸಿದ್ದೀವಿ, ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಈ ರವಾ ಫ್ರೈ ನೋಡಿ ಈ ಥರ ಇರುತ್ತೆ, ಒಂದು ಫಿಂಗರ್ ಸೈಜು, ಒಂದು ಫಿಂಗರ್ ಸೈಜ್ ಇರುತ್ತೆ. ಕೊಟ್ಟಿರ್ತಾರೆ ಚಟ್ನಿ, ಕೊಟ್ಟಿರ್ತಾರೆ ಒಂಥರ ಗ್ರೀನ್ ಚಟ್ನಿ ಇದು. ಅವಾಗಲೇ ಇದ್ರ ಬಗ್ಗೆ ಹೇಳಬೇಕಿತ್ತು ನಿಮಗೆ, ಮರ್ತೋಯ್ತು ಹೇಳೋಕ್ಕೆ. ಆಮೇಲೆ ಸ್ವಲ್ಪ ಲೈಟಾಗಿ ಈರುಳ್ಳಿ ಕೊಟ್ಟಿರ್ತಾರೆ. ಸೊ ಬನ್ನಿ ವೀಕ್ಷಕರೇ, ಸಿಲ್ವರ್ ರವಾ ಫ್ರೈ ತುಂಬ ಒಂಥರ ಒಂದು ಕುರ್ಕುರೆ ತಿನ್ನೋ ಥರ ಫೀಲ್ ಆಗುತ್ತೆ ಏನೋಪ್ಪ, ಇದು ತಿಂದರೆ ತುಂಬಾ ಕ್ರಿಸ್ಪಿ ಆಗಿದೆ. ಗ್ರೀನ್ ಚಟ್ನಿ ಜಾಸ್ತಿ ತೊಗೊಂಡಿದ್ದೀನಿ, ಖಾರ ಜಾಸ್ತಿ ಇರುತ್ತೆ. ಚಿಯರ್ಸ್. ತುಂಬಾ ಕ್ರಿಸ್ಪಿ ಆಗೈತೆ. ಓಕೆನಾ? ಆಮೇಲೆ ಇದೇನೋ ಡಿಫ್ರೆಂಟ್ ಟೇಸ್ಟ್ ಅಪ್ಪ ಇದು, ಒಂದೊಂದು ಮೀನು ಒಂದೊಂದು ಟೇಸ್ಟ್ ಇರುತ್ತಲ್ಲ. ಇದು ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಸಿಲ್ವರ್ ರವಾ ಫ್ರೈ. ಆ್ಯಕ್ಚುಲಿ ಒಂಥರ ಸೂಪರ್ ಆಗಿದೆ, ಒಂಥರ ಮೈಲ್ಡ್ ಫ್ಲೇವರು, ತುಂಬ ಖಾರಭರಿತವಾಗಿಲ್ಲ. ಅದಕ್ಕೆ ಈ ಮಸಾಲೆ ಕೊಟ್ಟಿರೋದು, ಈ ಮಸಾಲೆಯಲ್ಲಿ ಡಿಪ್ ಮಾಡ್ಕೊಂಡು ತಿಂದರೆ ಖಾರ ಫೀಲ್ ಆಗುತ್ತೆ, ಬಟ್ ಹಂಗೆ ತಿಂದರೆ ಏನೂ ಖಾರ ಇರಲ್ಲ. ಮೇಲ್ಗಡೆ ರವೆ ಕೋಟಿಂಗ್ ಸಕದಾಗ ಹಾಕಿದ್ದಾರೆ, ಒಳಗಡೆ ಸಿಲ್ವರ್ ಫಿಶ್ ಏನಿದೆಯಲ್ಲ ಅದ್ರದ್ದು ಒಂಥರ ಆ ಟೇಸ್ಟು ನಿಮಗೆ ಯುನಿಕ್ ಆಗಿದೆ, ಅದನ್ನು ನೀವು ಫೀಲ್ ಮಾಡ್ಕೊಂಡು ತಿನ್ಬೋದು, ಒಂಥರ ಒಳ್ಳೆ ಟೇಸ್ಟ್ ಇದು ಅನ್ಬೋದು. ಸೂಪರ್ ಆಗಿತ್ತು ವೀಕ್ಷಕರೇ. ಸೊ ಸಿಲ್ವರ್ ರವಾ ಫ್ರೈ ಇನ್ನೊಂದು ಪೀಸ್ ತಿಂತೀನಿ. ನೆಕ್ಸ್ಟು ಕ್ರ್ಯಾಬ್ ಗೀರೋಸ್ ಬರುತ್ತೆ, ಅದೇಗಿದೆ ಅಂತ ನೋಡೋಣ ಬನ್ನಿ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ ಫುಲ್ಲು, ಇಲ್ಲಿ ನೋಡಿ, ಇಲ್ಲಿ ಗೀ ನೋಡಿ, ಗೀ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ, ಗೀ ಫುಲ್ಲು ಗೀ ಹಾಕ್ಬಿಟ್ಟು ಇದೇನು ಅಂತ ಎತ್ ನೋಡೋಣ ಬನ್ನಿ. ಕಾಣಿಸ್ತಾ ಇದೆಯಾ ವೀಕ್ಷಕರೇ ಏನಿದು? ಹಚ್ಚಿ ತಿಂದ್ಬಿಡೋಣ ಬನ್ನಿ ವೀಕ್ಷಕರೇ. ಮೊದಲು ಕಾಲನ್ನು ಮುರಿದ್ಬಿಡೋಣ ಹಿಂಗೆ.
ಸಾಬಾ, ಈ ಗ್ರೇವಿ ಮಾತ್ರ ಸಖತ್ತಾಗಿದೆ. ಇದೆಲ್ಲ ತುಂಬ ಸಿಂಪಲ್ಲು. ಅಗದ್ಬಿಟ್ಟು ಆ ಮೇಲ್ಗಡೆ ಆ ಶೆಲ್ ಏನಿದೆಯಲ್ಲ ಅದನ್ನು ಉಗಿಬೇಕಷ್ಟೇ. ಇದೇನು ತಿನ್ನೋದು ತುಂಬ ಕಾಂಪ್ಲಿಕೇಟೆಡ್ ಆಗಿ ಏನಿಲ್ಲ. ಓ, ಇದಕ್ಕೆ ರವೆ, ಇದು ನೀರು ದೋಸೆನಾ? ಬೈಲಿ ಕೈ ಅಂತ ಹತ್ರ ತೊಗೊಂಬೈಲಿ, ತೋರಿಸ್ ಬಾ. ಸೊ ವೀಕ್ಷಕರೇ, ಈ ಗೀ ರೋಸ್ಟ್ಗೆ ನಾವು ಏನು ತರಿಸ್ಕೊಂಡಿದ್ದೀವಿ ಅಂತ ಗೊತ್ತಾಗಿರ್ಬೋದಲ್ಲ ನೋಡಿ. ಇಲ್ಲಿ ನೀರು ದೋಸೆ ತರಿಸ್ಕೊಂಡಿದ್ದೀವಿ ಗೀ ರೋಸ್ಟ್ಗೆ. ಸೊ ಗೀ ರೋಸ್ಟ್ಗೆ ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಸೊ ಬನ್ನಿ ಇವಾಗ ಗೀ ರೋಸ್ಟ್ಗೆ ನೀರು ದೋಸೆಯಲ್ಲಿ ಹೇಗಿದೆ ಅಂತ ನೋಡೋಣ. ನೀರು ದೋಸೆ, ನೀರು ದೋಸೆ, ನೀರು ದೋಸೆ ಮೂವಿ ನೋಡಿದ್ದೀರಾ? ಆದರೆ ಗೀ ರೋಸ್ಟ್ ಜೊತೆ ನೀರು ದೋಸೆ ಶ್ರೇಯಸ್ ಕೆಫೆಯಲ್ಲಿ ಶ್ರೇಯಸ್ಸು ತಿನ್ನೋದು ನೋಡಿದ್ದೀರಾ? ಇವಾಗ ನೋಡ್ತೀರಾ, ನೋಡಿ. ಜಾಸ್ತಿ ತೊಗೊಂಬಿಟ್ಟಿದ್ದೀನಿ ನಾನು ಗೀ ರೋಸ್ಟಲ್ಲಿ, ಮುಳುಗಿಸ್ಬಿಟ್ಟಿದ್ದೀನಿ. ಹಿಂಗೆ ತೊಗೊಂಡು ತಿಂತಾ ಇದ್ರೆ ಸ್ವರ್ಗ ಸ್ವರ್ಗ. ಶಿಯಸ್, ಯಪ್ಪ, ಇದೊಂಥರ ವಿಚಿತ್ರವಾಗೈತೆ ಗುರು. ಈ ಗೀ ರೋಸ್ಟಲ್ಲಿ ಆ್ಯಕ್ಚುಲಿ ಖಾರ ಬರುತ್ತೆ, ಖಾರ ಸ್ವಲ್ಪ ಈ ಗೀ ರೋಸ್ಟಲ್ಲಿ ಜಾಸ್ತಿನೇ ಬರುತ್ತೆ. ಆಮೇಲೆ ಹುಳಿ ಅಂಶ ಕೂಡ ಜಾಸ್ತಿ ಇದೆ, ಹುಳಿ ಹುಳಿಯಾಗಿ ಸಖತ್ತಾಗಿದೆ ಮಾತ್ರ. ಸೊ ದೋಸೆ ಗೀ ರೋಸ್ಟ್ಗೂ ಒಳ್ಳೆ ಕಾಂಬಿನೇಷನ್ ಇತ್ತು. ಸೊ ಇವಾಗ ನೆಕ್ಸ್ಟು ಏಡಿ ಹೇಗಿದೆ ಅಂತ ತಿನ್ನೋಣ ಬನ್ನಿ. ಮೊದಲು ಕಾಲು ನಾನು ತೊಗೊಂಡಿದ್ದೀನಿ ನೋಡಿ, ಕಾಲು ಈ ಥರ ಮುರ್ಕೋಬೇಕು. ಏಡಿ ತಿನ್ನೋದು ತುಂಬ ಜನರು ಗೊತ್ತಾಗಲ್ಲ ನೋಡಿ, ಈ ಥರ ಕಟ್ಟಾಗುತ್ತೆ ಇದು ನೋಡಿ. ಈ ಥರ ಮುರಿದ್ರೆ ಒಳಗಡೆ ಕಚ್ಚಿದ್ರೆ ಒಳಗಡೆ ಲೈಟಾಗಿ ಒಂದು ಮಾಂಸ ಇರುತ್ತೆ ಶಿಕ್ಷಕರೇ. ಇದರೊಳಗಿದೆ ನೋಡಿ, ಇದೇ ಮಾಂಸ ಅಂದರೆ ಫ್ಲೆಶ್ ಮೀಟ್ ತುಪ್ಪದ ಥರ ಇರುತ್ತೆ ಲೈಟಾಗಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ. ಆ್ಯಕ್ಚುಲಿ ಇದನ್ನು ತಿಂತಾರೆ ಏಡಿ ಕಾಯಿ ಒಳಗಡೆ ನೋಡಿ, ಇದೇ ನೋಡಿ ಇದನ್ನು ತಿಂತಾರೆ. ಸೊ ಇದೇ ಮೀಟು ಹಿಂಗೆ ತಿನ್ನಬೇಕು. ಕಾಲು ಸಮೇತ ಅಗದೆ ತಿಂದ್ಬಿಡ್ಬೋದು, ಬಟ್ ಅದು ಶೆಲ್ಲೆಲ್ಲೂ ಅಗದ್ಬಿಟ್ಟು ಉಗಿದ್ಬಿಡಿ, ಓಕೆನಾ? ಇಲ್ಲಿ ನೋಡಿದ್ರೆ ಇದ್ರದ್ದು ಕ್ರ್ಯಾಬ್ದು ಹೊಟ್ಟೆ ಭಾಗ ಇದೆ ನೋಡಿ, ಆ ಹೊಟ್ಟೆ ಭಾಗ. ಇದನ್ನು ಅಷ್ಟೇ ಪೂರ್ತಿ ಅಗದ್ಬಿಟ್ಟು ಉಗಿದ್ಬಿಡ್ಬೇಕು. ಆ ಶೆಲ್ಲೆಲ್ಲ ಇರುತ್ತಲ್ಲ, ಆ ಶೆಲ್ನೆಲ್ಲ ಕ್ಲೀನಾಗಿ ಅಗದ್ಬಿಟ್ಟು ಉಗಿದ್ಬಿಡ್ಬೇಕು, ಓಕೆನಾ? ತುಂಬ ಒಂಥರ ಫ್ರೆಶ್ ಆಗಿತ್ತು ಕ್ರ್ಯಾಬು. ಆಮೇಲೆ ಒಳಗಡೆ ಇರೋ ಮೀಟು ಕೂಡ ಸಖತ್ತು ಟೇಸ್ಟಿ ಆಗಿತ್ತು. ಇವ್ರ ಪ್ರಿಪ್ರೇಷನ್ ಎಲ್ಲ ನೋಡಿದ್ನಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಹೈಜೀನಾಗಿ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಒಂದು ಒಳ್ಳೆ ಗೀ ರೋಸ್ಟ್ನ ಮೂಲಕ ಈ ವಿಡಿಯೋನ ಎಂಡ್ ಮಾಡುವಂಥ ಸಮಯ ಬಂದಿದೆ. ಇವಾಗೆಲ್ಲ ಕ್ಲೀನಾಗಿ ತಿಂದು ಮುಗಿಸ್ಬಿಟ್ಟು ಎಂಡಿಂಗಲ್ಲಿ ಮತ್ತೊಮ್ಮೆ ಅಡ್ರೆಸ್ಸು, ಲೊಕೇಶನ್ ಪ್ರತಿಯೊಂದ್ರ ಬಗ್ಗೆನೂ ಡೀಟೇಲ್ಸ್ನ ಕೊಡ್ತೀನಿ, ಓಕೆನಾ? ಕಮ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಹೇಗಿತ್ತು ಅಂತ ಕೋಸ್ಟಲ್ ಕ್ಯಾರವಿನ್ ಫುಡ್ ಟ್ರಕ್ನ ಫುಡ್. ಒಂದು ಒಳ್ಳೆ ಸೀ ಫುಡ್ ಬೇಕು ಅಂದರೆ ನೀವು ಮತ್ತೆ ಸಹಕಾರ ನಗರಲ್ಲಿರುವಂತಹ ವಯಾ ಕೊಡಿಗೆಹಳ್ಳಿ ರೂಟಲ್ಲಿ ಒಂದು ಫುಡ್ ಟ್ರಕ್ ಇದೆ. ಇದು ಬಂದ್ಬಿಟ್ಟು ಕೋಸ್ಟಲ್ ಕ್ಯಾರವಿನ್ ಅಂತ. ಈ ಕೋಸ್ಟಲ್ ಕ್ಯಾರವಿನ್ ಬಂದರೆ ನಿಮಗೆ ಒಳ್ಳೆ ಒಳ್ಳೆ ಫಿಶ್ ಫುಡ್ ಸಿಗುತ್ತೆ, ಸೀ ಫುಡ್ ಸಿಗುತ್ತೆ ವೀಕ್ಷಕರೇ. ಸೊ ನೀವು ಕೂಡ ಬನ್ನಿ ಇಲ್ಲಿ, ಸೀ ಫುಡ್ ತಿನ್ನಿ, ಎಂಜಾಯ್ ಮಾಡಿ. ಫ್ಯಾಮಿಲಿ ಸಮೇತ ಬರ್ಬೋದು, ಜೆಂಟ್ಸು ಲೇಡೀಸ್ ಎಲ್ಲರೂ ಬರ್ತಾರೆ. ಈವ್ನಿಂಗು ಒಂದು 6:30 ಮೇಲೆ ಬರಬೇಕು, ಮಂಡೇ ಒಂದೇ ಒಂದಿನ ರಜಾ ಇರುತ್ತೆ. ಸೊ ಬೇರೆ ಎಲ್ಲ ದಿನಾನು ಈವ್ನಿಂಗ್ ಟೈಮಲ್ಲಿ ಮಾತ್ರ ಈ ಕೋಸ್ಟಲ್ ಕ್ಯಾರವಿನ್ ಫುಡ್ ಟ್ರಕ್ ಓಪನ್ ಆಗುತ್ತೆ, ಓಕೆನಾ? ಲೊಕೇಶನ್ ಡೀಟೇಲ್ಸು, ಅಡ್ರೆಸ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡ್ರೆ ಸೀದಾ ಇಲ್ಲಿಗೆ ಬಂದ್ಬಿಡ್ಬೋದು. ಸೊ ಮತ್ತೆ ಆಗ್ತಡ, ಬೇಗ ರೆಡಿಯಾಗಿ ಕೋಸ್ಟಲ್ ಕ್ಯಾರವಿನ್ಗೆ ಒಂದು ರೌಂಡ್ ಬಂದು ಹೋಗಿ, ಓಕೆನಾ? ಸೊ ನನ್ನ ಹೇಗಿತ್ತು ನನ್ನ ಈ ಪ್ರಯತ್ನ, ಇಷ್ಟ ಆಯ್ತಾ? ಸೊ ನನ್ನ ಈ ಪ್ರಯತ್ನ ಇಷ್ಟ ಆದರೆ ಏನು ಮಾಡಬೇಕು ಅಂತ ನಿಮ್ಗೆ ಚೆನ್ನಾಗೇ ಗೊತ್ತಿದೆ. ಎಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೆ ಒಳ್ಳೆ ಕಂಟೆಂಟ್ಗೆ ಶ್ರೇಯಸ್ ಕೆಫೆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಓಕೆ? ಹಂಗಾರೆ ಹೋಗಿ ಬರಲಾ. ಗುಡ್ ನೈಟ್, ಬಾಯ್.